ಥೂ ನನ್ನ ಮಗಂದು ಯಾವಾಗಲೂ ಇದೇ ಆಯ್ತು ಕಣ, ಈ ರೋಡಲ್ಲಿ ಹೋಗ್ಬೇಕಾರೆ ಆ ಮರ ನೋಡಿದ ತಕ್ಷಣ ಅವ್ನು ಎಲ್ಲಿಂದ ಅರ್ಜೆಂಟ್ ಆಗೋಯ್ತದೋ. ನೀರಲ್ಲಿ ಸಣ್ಣನಿಯೊಂದು ಮೂಡಿ ಚೂರಾದ ಚಂದ್ರನೀಗ. ನಡಿಮಗ ಬಂದ ಯಾಕೋ ತುಂಬಾ ಭಯ ಆಗ್ತಿದೆ ಮಗ. ಕುಕ್ಳು ನನ್ ಮಗ ಹೆಂಗ್ ಎದ್ರಿಕತ್ತಾವ್ ನೋಡೋ. ಏಯ್ ಸುಮ್ಮಿರೋ ಮಗ, ಅವ್ಳ ಕಾಲಿಗೆ ಬಿದ್ದಾರೆ ಒಪ್ಪಿಸ್ಬಿಡ. ಏನಾಗುತ್ತೋ ಏನೋ. ಸರಿ ನೀವು ಹೊರಡಿ. ಸರಿ ಕಣ, ಸ್ಪಾಟಲ್ಲಿ ಇರ್ತೀವಿ. ಸರಿ ಮಗ ಬಾಯ್. ಕ್ರಮ ಸಂಖ್ಯೆ 1 ಗೆಲುವು ನಿಂದು. ಚೆನ್ನಾಗಿದ್ದೀನಿ, ನೀನು? ಚೆನ್ನಾಗಿದ್ದೀನಿ. ಏನೋ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂದೆ. ಏನದು? ನೀನು ಏನೋ ಹೇಳ್ಬೇಕಂದೆ. ಫಸ್ಟ್ ಅದೇ ಹೇಳು. ನೋ, ನೀನೇ ಫಸ್ಟ್. ಪರವಾಗಿಲ್ಲ, ನೀನೇ ಫಸ್ಟ್ ಹೇಳು. ಇಲ್ಲ 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 ಇಲ್ಲ, ನೀನೇ ಫಸ್ಟ್. ಸರಿ ಸರಿ, ನಾನೇ ಹೇಳ್ತೀನಿ. ಹೇಳು. ಅದೇನಂದ್ರೆ, ನಾವು ಸಿಕ್ಕಿ ತುಂಬಾ ವರ್ಷ ಆಯ್ತು. ಆಯ್ತು. ನಾನ್ ನಿನ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀನಿ ಗೊತ್ತಾ? ಎಷ್ಟು? ನಿಂಗೆ ಮಳೆಯಲ್ಲಿ ನೆನೆಯೋದಂದ್ರೆ ಇಷ್ಟ. ಇಷ್ಟ. ನಿಂಗೆ ನೈಟ್ ಹೊತ್ತು ಐಸ್ ಕ್ರೀಮ್ ತಿನ್ನಕ್ ಇಷ್ಟ. ಇಷ್ಟ. ನಿಂಗೆ ನಾಯಿ ಮರಿಗಳಂದ್ರೆ ಇಷ್ಟ. ಇಷ್ಟ. ನಿಂಗೆ ನಾನಂದ್ರೆ ಇಷ್ಟ. ನಿನ್ನ ನೋಡಿದ್ದಿಂದ ಇಲ್ಲಿ ತನಕ ನೀನ್ ಆಡೋ ಮಾತನ್ನ ಕೇಳ್ಕೊಂಡು ನನ್ನ ಇಡೀ ಹಗಲು ರಾತ್ರಿ ನಾ ಕಳಿಬೋದು. ಆ ನಿನ್ನಗು ಆ ನಗು ನಾ ನೋಡ್ತಾ ನೋಡ್ತಾ ನನ್ನೆಲ್ಲ ನೋವು ಮರಿಬೋದು. ಆ ನಿನ್ ಮುಗ್ಧತೆ, ಆ ನಿನ್ ಕೋಪ, ಆ ನಿನ್ ಕಂಗಳು, ಆ ಕಂಗಳನ್ನ ನೋಡ್ತಾ ನೋಡ್ತಾ ಅದರಲ್ಲೇ ಮುಳುಗೋಗ್ಬೇಕು ಅನ್ಸತ್ತೆ. ನಿನ್ನ ಎಷ್ಟು ಸಾವಿರ ಸಲ ನೋಡಿದ್ರು ಈ ಮನಸ್ಸು ಇನ್ನೊಂದು ಸಲ ಅನ್ನತ್ತೆ. ಅದಿತಿ, ಐ ಲವ್ ಯು. ನಂಗೆ ಗೊತ್ತು ನಾನು ಹಿಂಗೆ ಇದ್ದಕ್ಕಿದಂತ ಹೇಳಿದ್ರೆ ನೀನೇನಂತ ಹೇಳ್ತೀಯಾ. ನಿಂಗೂ ಟೈಮ್ ಬೇಕು. ಎಷ್ಟು ಟೈಮ್ ಬೇಕೋ ತಗೋ. ಯೋಚನೆ ಮಾಡಿನೇ ಹೇಳು. ನಾನು ಕಾಯ್ತೀನಿ. ಇಷ್ಟು ದಿನನೇ ಕಾಯ್ದಿದ್ದೀನಂತೆ. ಯೋಚನೆ ಮಾಡೋಷ್ಟು ಟೈಮ್ ಕೂಡ ಇಲ್ಲ ಧ್ರುವ. ಅಂದರೆ? ನಂಗೆ ಮದುವೆ ಫಿಕ್ಸ್ ಆಗಿದೆ. ಎಲ್ಲ ಸಡ್ ಸಡನ್ಲಿ ಆಗೋಯ್ತು. ಅದನ್ನ ಹೇಳೋಣ ಅಂತಲೇ ಬಂದೆ. ಐ ಆಮ್ ಸಾರಿ ಧ್ರುವ. ನೆಕ್ಸ್ಟ್ ವೀಕೆ ನನ್ನ ಮದುವೆ. ವಿನಯ್ ಕುಮಾರ್ ವೇಟ್. ಅತಿಥಿ ಚೆನ್ನಾಗಿದೆ. ಏನಿದ್ದು ಮಗ, ಒಪ್ಕೊಂಡ್ಲಾ? ಏನಾಯ್ತ? ಅವಳು ನನ್ನ ಜೊತೆ ಇರಲ್ಲ ಅನ್ನೋ ನೋವಿಂತ ಅವಳನ್ನ ಬೇರೆಯವ್ರ ಜೊತೆ ನೋಡ್ಬೇಕು ಅಂತಂದ್ರೆ ಸಹಿಸ್ಕೊಳಕ್ ಆಗ್ತಿಲ್ಲ ಮಗ. Thank you.
Thank you.